ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೇಷ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ನಿಮ್ಮ ಹೆಚ್ಚು ಹೆಚ್ಚು, ಯಾರು ಇಂಗ್ಲಿಷ್ ಅನ್ನ ಕಲೀಲಿಕ್ಕೆ ಇಷ್ಟಪಡ್ತಾರಲ್ಲ, ಅವ್ರಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದ್ರ ಮುಖಾಂತರ ಈ ನಮ್ಮ ಸಣ್ಣ ಒಂದು ಪುಟ್ಟ ಚಾನಲ್ಗೆ ನೀವು ಕೂಡ ಸಹಾಯ ಮಾಡ್ಬೋದು. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇವತ್ತಿನ ಒಂದು ತರಗತಿ ಬಹಳಷ್ಟು ಮುಖ್ಯವಾಗಿರತಕ್ಕಂಥದ್ದು. ಈ ಒಂದು ಪುಟ್ಟ ಪದದಿಂದ, ಈ ಒಂದು ಸಣ್ಣ ಒಂದು ಪದದಿಂದ, ಪ್ರೇಯಸಿಂದ ನಾವು ಒಂದು ಒಳ್ಳೆ ಒಂದು ವಾಕ್ಯವನ್ನು ನಾವು ರಚನೆ ಮಾಡಬಹುದು. ಹಾಗಿದ್ರೆ ಯಾಕೆ ತಡ, ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್. ನೋಡಿ ಏನಂತಂದ್ರೆ, ನಾಟ್ ಓನ್ಲಿ ಬಟ್ ಆಲ್ಸೋ. ನಾಟ್ ಓನ್ಲಿ ಬಟ್ ಆಲ್ಸೋ ಅನ್ನೋದು ಇದು ಕಂಜಂಕ್ಷನ್ ಅಂತ ನಾವು ಕರಿತೀವಿ. ಕಂಜಂಕ್ಷನ್ ಅಂದ್ರೆ ಏನು, ಏನು ಒಂದು ಕೆಲಸವನ್ನು ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಈಗಾಗಲೇ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ, ಎಂಟು ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಸಪರೇಟ್ ಆಗಿ ಇನ್ ಡೀಟೇಲ್ ಆಗಿ ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಯು ಕ್ಯಾನ್ ವಾಚ್ ದಮ್. ಯಾರೇ ನೋಡಿಲ್ಲಲ್ಲ, ಕೂಡಲೇ ಹೋಗಿ ನೋಡ್ಕೊಂಬಂದು ಇಲ್ಲಿ ಆಮೇಲೆ ಕಂಜಂಕ್ಷನ್ ಅಂದ್ರೆ ಏನು, ಅದರ ಕೆಲಸ ಏನು ಅನ್ನೋದ ಅವಾಗಲೇ ಅರ್ಥ ಆಗುತ್ತೆ. ಅಲ್ಲಿವರೆಗೂ ಯು ಕ್ಯಾನ್ ನಾಟ್ ಅಂಡರ್ಸ್ಟ್ಯಾಂಡ್ ವಾಟ್ ಡೂ ಯು ಮೀನ್ ಬೈ ದ ಕಂಜಂಕ್ಷನ್. ನಾಟ್ ಓನ್ಲಿ ಬಟ್ ಆಲ್ಸೋ ಅನ್ನೋದು ಇದು ಕಂಜಂಕ್ಷನ್. ಕಂಜಂಕ್ಷನ್ ಅಂದ್ರೆ ವಾಕ್ಯಗಳನ್ನ ಜೋಡಿಸ್ತಕ್ಕಂಥ ಕೆಲಸ ಅಥವಾ ಪದಗಳನ್ನ ಜೋಡಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತದೆ. ಇದರ ಅರ್ಥ ಏನು ಹಾಗಾದ್ರೆ, ನೋಡಿ, ನಾವು ಒಬ್ಬ ವ್ಯಕ್ತಿ ಬಗ್ಗೆ ಆಗ್ಲಿ, ಒಂದು ವಸ್ತು ಬಗ್ಗೆ ಆಗಿರ್ಲಿ ಮಾತಾಡುವಾಗ ನಾವೇನ್ ಮಾಡ್ತೀವಿ, ಒಂದೇ ವಸ್ತುವಿನ ಬಗ್ಗೆ ಎರಡು ಮೂರು ಗುಣಗಳನ್ನ ಬಗ್ಗೆ ಎಟ್ ಎ ಟೈಮ್ ಆಗಿ ಹೇಳ್ತಿರ್ತೇವೆ ನಾವು. ಒಂದೇ ವ್ಯಕ್ತಿಗೆ ಅಥವಾ ಒಂದೇ ವಸ್ತುವಿಗೆ ಎರಡೆರಡು ಗುಣಗಳಿದ್ದಾಗ, ಟೂ ಥಿಂಗ್ಸ್, ಎರಡೆರಡು ಆಯ್ಕೆಗಳಿದ್ದಾಗ ನಾವೇನ್ ಮಾಡ್ತೀವಿ, ಎರಡು ಸೇರಿ ಅವನೇ ಒಬ್ಬನಲ್ಲೇ ಇದ್ದಾಗ ಅವುಗಳನ್ನ ಬಳಸ್ತೇವೆ. ಅವನು ಅದು ಹೌದು, ಅದು ಹೌದು, ಅವನು ಜಾಣನು ಹೌದು ಮತ್ತು ಒಳ್ಳೆಯ ವ್ಯಕ್ತಿಯೂ ಕೂಡ ಹೌದು. ಅಂದ್ರೆ ಅವನಲ್ಲಿ ಎರಡು ಗುಣಗಳಿದ್ದಾವೆ. ಅವನ ಡ್ರೈವರು ಕೂಡ ಹೌದು, ಕಂಡಕ್ಟರ್ ಕೂಡ ಹೌದು. ನೋಡಿ, ಒಬ್ಬನ ಬಗ್ಗೆ ಮಾತಾಡುವಾಗ ಎರಡೆರಡು ಒಂದು ಆಯ್ಕೆಗಳ ಬಗ್ಗೆ ನಾವು ಅಲ್ಲಿ ಹೇಳ್ತೀವಿ. ಅವನು ಶ್ರೀಮಂತನು ಹೌದು, ಉದಾರಿಯೂ ಕೂಡ ಹೌದು. ಈ ರೀತಿ ಹೇಳ್ತಿರ್ತೇವಲ್ಲ, ಅವಾಗ ನೋಡಿ, ನಾಟ್ ಓನ್ಲಿ ಬಟ್ ಆಲ್ಸೋ ಅನ್ನೋದನ್ನ ಬಳಸಿ ನಾವು ಹೇಳಿದಾಗ ಇನ್ನೂ ಹೆಚ್ಚು ಅಡ್ವಾನ್ಸ್ ಇಂಗ್ಲಿಷ್ ಅನ್ನ ನಾವು ಕೂಡ ಕಲಿಬಹುದು. ಹಾಗಾದ್ರೆ ಸಿಂಪಲ್ ಆಗಿ ನಾನು ಸೂತ್ರದ ಮುಖಾಂತರ ಹೇಳ್ಬಿಡ್ತೇನೆ. ನೋಡಿ, ಸಬ್ಜೆಕ್ಟ್ ಅಂದ್ರೆ ಪ್ರನೌನ್ಸ್, ಅಥವಾ ನೀವು ನೇಮ್ಸ್ ಕೂಡ ನೀವು ಆಡ್ ಮಾಡ್ಕೋಬಹುದು. ಐ, ವಿ, ಯು, ಹಿ, ಶಿ, ಇಟ್ ಮತ್ತು ದೇ. ನಂತರ ಬರ್ತಕ್ಕಂಥದ್ದು ವರ್ಬ್, ಬಿ ಫಾರ್ಮ್ಸ್ ಇರ್ಬೋದು, ವಾಸ್ ಇರ್ಬೋದು, ಈಸ್ ಇರ್ಬೋದು, ಅವುಗಳನ್ನ ನಾವು ಬಳಸ್ತೀವಿ. ಆ ನಂತರ ಮೊದಲಿಗೆ ಬರ್ತಕ್ಕಂಥದ್ದು ನಾಟ್ ಓನ್ಲಿ, ಅಂದ್ರೆ ಅವನು ಅದಲ್ದೇನೆ ಅದು ಕೂಡ ಹೌದು ಅಂತ ಹೇಳುವಾಗ ನಾಟ್ ಓನ್ಲಿ ಅಂತ ಹೇಳ್ತೀವಿ. ಆ ನಂತರ ಇಲ್ಲಿ ನೋಡಿ, ಎಡ್ಜೆಕ್ಟಿವ್ ಆದರೂ ನಾವು ಬಳಸ್ಬೋದು. ವಿ ಕ್ಯಾನ್ ಯೂಸ್ ಐದರ್ ಎಡ್ಜೆಕ್ಟಿವ್ ಆರ್ ವರ್ಬ್ ಆರ್ ನೌನ್. ನಾವು ಎಡ್ಜೆಕ್ಟಿವ್ ಅಂತಂದ್ರೇನು, ನೌನ್ ಅಂದ್ರೇನು, ವರ್ಬ್ ಅಂದ್ರೇನು, ಈಗಾಗಲೇ ಸಪರೇಟ್ ಆಗಿ ನಾವು ಪಾರ್ಟಿಸಿಪೇಟ್ ಸಪರೇಟ್ ಆಗಿ ವಿಡಿಯೋಗಳನ್ನ ಮಾಡಿದ್ದೀನಿ, ಕೂಡಲೇ ಹೋಗಿ ನೋಡಿ ಬಂದು ಅದರ ಅರ್ಥ ತಿಳ್ಕೊಳ್ಳಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನೌನ್ ಆದ್ರೂ ಬಳಸ್ಬೋದು, ನಾಟ್ ಓನ್ಲಿ ಆದ ನಂತರ ವರ್ಬ್ ಆದರೂ ಬಳಸ್ಬೋದು. ಯು ಕ್ಯಾನ್ ಆಲ್ಸೋ ಯೂಸ್ ನೌನ್ ಆಲ್ಸೋ. ಅದಾದ ನಂತರ ಇಲ್ಲಿ ಇದಲ್ಲ, ಈ ಬಟ್ ಆಲ್ಸೋ ಅನ್ನೋದನ್ನ ನಾವು ಏನ್ ಮಾಡ್ಬೇಕು, ಬಳಸ್ಬೇಕು. ಅಟ್ ಲಾಸ್ಟ್ ಸೇಮ್ ನೌನ್ ಎಡ್ಜೆಕ್ಟಿವ್ ಅಡ್ವರ್ಬ್ ಎನಿ ಒನ್, ನಿಮ್ಗೆ ಯಾವ್ದಾದ್ರೂ ಕೂಡ ನೀವೇನ್ ಮಾಡ್ಬೋದು, ಬಳಸ್ಬೋದು. ಓಕೆ, ನೋಡೋಣ ಒಂದೊಂದಾಗಿ, ನೋಡೋಣ ಅಂದ್ರೆ ಅರ್ಥ ಆಗುತ್ತೆ. ನೋಡಿ, ರಮ್ಯಾ ಸಬ್ಜೆಕ್ಟ್ ಇದೆ, ವರ್ಬ್ ಈಸ್ ಇದೆ, ನಾಟ್ ಓನ್ಲಿ ಇದೆ, ಎಡ್ಜೆಕ್ಟಿವ್ ಬ್ಯೂಟಿಫುಲ್, ಬಟ್ ಆಲ್ಸೋ ಕ್ಲೇವರ್. ಬ್ಯೂಟಿಫುಲ್ ಮತ್ತು ಕ್ಲೇವರ್ ಅನ್ನೋದು ಆ ರಮ್ಯಾನ ಬಗ್ಗೆ ಹೊಗಳತಕ್ಕಂಥ ಪದಗಳು, ಅದಕ್ಕೆ ನಾವು ಎಡ್ಜೆಕ್ಟಿವ್ಸ್ ಗಳಂತ ನಾವು ಕರಿತೀವಿ. ನೋಡಿ, ರಮ್ಯಾ ಈಸ್ ನಾಟ್ ಓನ್ಲಿ ಬ್ಯೂಟಿಫುಲ್, ರಮ್ಯಾಳು ಅವಳು ಸುಂದರವಾಗಿ ಅಷ್ಟೇ ಇಲ್ಲ, ಬಟ್ ಆಲ್ಸೋ ಕ್ಲೇವರ್, ಅವಳು ಬುದ್ಧಿವಂತಳು ಕೂಡ ಹೌದು. ಅವಳು ಅಷ್ಟೇ ಅಲ್ಲದೆ ಬುದ್ಧಿವಂತಳು ಕೂಡ ಹೌದು. ರಮ್ಯಾ ಇಸ್ ನಾಟ್ ಓನ್ಲಿ ಬ್ಯೂಟಿಫುಲ್ ಬಟ್ ಆಲ್ಸೋ ಕ್ಲೇವರ್, ಅವಳು ಬುದ್ಧಿವಂತಳು ಅಲ್ಲದೆ
ಜಾಣೆಯೂ ಕೂಡ ಹೌದು. ನೋಡಿ, ಅವಳಲ್ಲಿ ಎರಡು ಗುಣಗಳಿದ್ದಾವೆ. ಒನ್ ಇಸ್ ಬ್ಯೂಟಿಫುಲ್, ಒನ್ ಇಸ್ ಕ್ಲೆವರ್. ದೀಸ್ ಆರ್ ಎಡ್ಜೆಕ್ಟಿವ್ಸ್. ಇವು ಎಡ್ಜೆಕ್ಟಿವ್. ನೋಡಿ, ಇಲ್ಲಿ ಬರೆದಿದ್ದೇನೆ ನಾನು, ಎಡ್ಜೆಕ್ಟಿವ್ ಗಳನ್ನು ಬರೆಸಿದ್ದೇನೆ. ಈ ಸೂತ್ರವನ್ನು ಫಾಲೋ ಮಾಡಿ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆರಿ ಬೆಟರ್. ನೀವು ಬಹಳ ಉತ್ತಮವಾಗಿ, ನೀವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ. ಓಕೆ, ಲೆಟ್ಸ್ ಮೂವ್ ಫಾರ್ ಸೆಕೆಂಡ್ ಒನ್. ಹೀ ನಾಟ್ ಓನ್ಲಿ ಸ್ಪೀಕ್ಸ್ ಕನ್ನಡ. ಅವನು ಕನ್ನಡವಲ್ಲದೆ ಇಂಗ್ಲಿಷ್ ಅನ್ನು ಕೂಡ ಮಾತಾಡ್ತಾನೆ ಅಂತ ಅರ್ಥ. ವಿ ಆರ್ ಟಾಕಿಂಗ್ ಅಬೌಟ್ ದ ಸೇಮ್ ಪರ್ಸನ್ ಆಸ್ ವೆಲ್ ಆಸ್ ಹಿ ಕ್ಯಾನ್ ಸ್ಪೀಕ್ ಕನ್ನಡ ಆಸ್ ವೆಲ್ ಆಸ್ ಇಂಗ್ಲಿಷ್. ಅವನು ಕನ್ನಡ ಅಲ್ಲದೇನೆ ಇಂಗ್ಲಿಷು ಕೂಡ ಮಾತಾಡಬಲ್ಲ ಅಂತ ಹೇಳ್ತೇನೆ. ನೋಡಿ, ಹಿ ನಾಟ್ ಓನ್ಲಿ ಸ್ಪೀಕ್ಸ್ ಕನ್ನಡ, ಅವನು ಕನ್ನಡ ಅಷ್ಟೇ ಮಾತಾಡೋದಿಲ್ಲ, ಬಟ್ ಆಲ್ಸೋ ಇಂಗ್ಲಿಷ್, ಇಂಗ್ಲಿಷ್ ಅನ್ನು ಕೂಡ ಮಾತಾಡ್ತಾನೆ. ಅಂದ್ರೆ ಈ ವ್ಯಕ್ತಿ ಬಗ್ಗೆ ಹೇಳ್ತಾ ಇದ್ದೀವಿ ನಾವು, ಅವನು ಇಂಗ್ಲಿಷ್ ಅಲ್ಲದೆ ಕನ್ನಡವನ್ನು ಕೂಡ ಮಾತಾಡ್ತಾನೆ. ನಾವು ಆ್ಯಂಡ್ ಅಂತ ಹೇಳ್ತೇವಲ್ವಾ, ಹಿ ಈಸ್ ಕ್ಲೆವರ್ ಆ್ಯಂಡ್ ಸ್ಮಾರ್ಟ್ ಅಂತ ಹೇಳ್ತೇವಲ್ವಾ, ಅದರ ಬದಲಾಗಿ ನಾಟ್ ಓನ್ಲಿ ಬಟ್ ಆಲ್ಸೋ ಅನ್ನೋದನ್ನ ಯೂಸ್ ಮಾಡಿದ್ರೆ ಇನ್ನೂ ಕೂಡ ಚೆನ್ನಾಗಿ ಏನಾಗುತ್ತೆ ಬರುತ್ತೆ. ಐ ಲೈಕ್ ನಾಟ್ ಓನ್ಲಿ ಜಾಮೂನ್. ನೋಡಿ, ಇಲ್ಲಿ ನಾವು ಸ್ಪೀಕ್ ಅನ್ನೋದು ವರ್ಬ್ ಅನ್ನ ತಗೊಂಡ್ವಿ, ವರ್ಬ್ ಇದೆನಾ, ಇಲ್ಲಿ ಕೂಡ ವರ್ಬ್ ಇದೆ. ನೆಕ್ಸ್ಟ್ ಜಾಮೂನ್ ಅಂಡ್ ಹಲ್ವಾ, ಇವೆರಡು ನೌನ್ಗಳು. ನೌನ್ ಅಂದ್ರೆ ಏನು, ಈಗಾಗಲೇ ಮಾಡಿದ್ದೀನಿ, ಅದ್ರ ಬಗ್ಗೆ ವಿಡಿಯೋ ನೋಡ್ಕೊಂಡು ಬನ್ನಿ, ಅಂದ್ರೆ ಅರ್ಥ ಆಗುತ್ತೆ. ಐ ಲೈಕ್ ನಾಟ್ ಓನ್ಲಿ ಜಾಮೂನ್, ನನಗೆ ಜಾಮೂನ್ ಅಷ್ಟೇ ಇಷ್ಟ ಅಲ್ವಾ, ಹಲ್ವಾನೂ ಕೂಡ ಇಷ್ಟ. ಅಂದ್ರೆ ನನಗೆ ಎರಡೂ ಇಷ್ಟ ಅಂತ ಅರ್ಥ. ಅವಾಗ ನಾವೇನ್ ಮಾಡ್ತೇವಿ, ನಾಟ್ ಓನ್ಲಿ ಬಟ್ ಆಲ್ಸೋ, ಇವುಗಳನ್ನ ನೀವು ಸಪರೇಟ್ ಆಗಿ ಒಂದು ನೋಟ್ಸ್ ಮಾಡಿಕೊಂಡು ದಿನಾಲು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನೀವು ಕೂಡ ಇಂಗ್ಲಿಷ್ ಅನ್ನ ಈಸಿಯಾಗಿ ನೀವು ಕೂಡ ಕಲಿಬಹುದು. ಯಾವುದೇ ಒಂದು ಭಯ ಬೇಡ, ನನ್ನ ಆಪ್ಷನಲ್ಲಿ ಎಲ್ಲರೂ ಇಂಗ್ಲಿಷ್ ಮಾತಾಡ್ತಾರೆ, ನನಗ್ ಬರ್ತಾ ಇಲ್ಲ, ನನಗ್ ಆಗೋದಿಲ್ಲ, ನೆವರ್ ಥಿಂಕ್ ಅಪ್ ಲೈಕ್ ದಟ್. ಇಂಪಾಸಿಬಲ್ ಅನ್ನೋ ವರ್ಡ್ ಡಿಕ್ಷನರಿಲಿ ಇದೆಯಲ್ಲ, ನಾವು ಕೂಡ ಪಾಸಿಬಲ್ ಮಾಡಿ ತೋರಿಸೋಣ. ಐ ಲೈಕ್ ನಾಟ್ ಓನ್ಲಿ ಜಾಮೂನ್ ಬಟ್ ಆಲ್ಸೋ ಹಲ್ವಾ, ನನಗೆ ಹಲ್ವಾ ಅಷ್ಟೇ ಅಲ್ಲದೇನೆ ಜಾಮೂನು ಕೂಡ ಇಷ್ಟ. ಇಲ್ಲಿ ಎರಡನೇ ವಸ್ತುಗಳ ಬಗ್ಗೆ ನಾವು ಬಹಳ ಒತ್ತಿ ಕೊಟ್ಟು ಹೇಳ್ತೇವೆ. ನೋಡ್ರಿ, ಐ ಲೈಕ್ ನಾಟ್ ಓನ್ಲಿ ಜಾಮೂನ್ ಬಟ್ ಆಲ್ಸೋ ಹಲ್ವಾ, ಇಲ್ಲಿ ಎರಡನೇ ವಾಕ್ಯ ಇದೆ ಅಲ್ಲ, ಇದರ ಬಗ್ಗೆ ಒತ್ತಿ ಹೇಳ್ತೇವೆ ನಾವು. ಓಕೆ, ನೆಕ್ಸ್ಟ್ ಹೀ ಡ್ರೋವ್ ನಾಟ್ ಓನ್ಲಿ ಕೇರ್ಲೆಸ್. ಕೇರ್ಲೆಸ್ ಅನ್ನೋದು ಎಡ್ವರ್ಬ್ ಇದು, ಅಂದ್ರೆ ಯಾವ ರೀತಿಯಾಗಿ ಅವನು ಗಾಡಿಯನ್ನ ಓಡಿಸಿದ ಅನ್ನೋದ್ರ ಬಗ್ಗೆ. ಎಡ್ವರ್ಬ್ ಅಂದ್ರೆ ಆ ಕೆಲಸ ಹೇಗೆ ನಡೀತು ಅಂತ ಹೇಳಲಿಕ್ಕೆ ಎಡ್ವರ್ಬ್ ಅನ್ನ ನಾವು ಬಳಸ್ತೇವೆ. ಹೀ ಡ್ರೋವ್ ನಾಟ್ ಓನ್ಲಿ ಕೇರ್ಲೆಸ್ ಬಟ್ ಆಲ್ಸೋ ಹ್ಯಾಸ್ಟಿಲಿ. ಹ್ಯಾಸ್ಟಿಲಿ ಅಂದ್ರೆ ಅರ್ಜೆಂಟ್ ಆಗಿ, ವೇಗದಿಂದ ಅಂತ ಅರ್ಥ. ನೋಡಿ, ಹೀ ಡ್ರೋವ್ ನಾಟ್ ಓನ್ಲಿ ಕೇರ್ಲೆಸ್, ಅವನ್ ನಿಷ್ಕಾಳಜಿಯಿಂದ ಮಾತ್ರವೇ ಓಡಿಸಲಿಲ್ಲ, ಮತ್ತು ಬಹಳ ವೇಗವಾಗಿ ಓಡಿಸಿದ ಅಂತ ಹೇಳ್ತೀವಿ ನಾವು. ಓಕೆ, ಗಣೇಶ್ ಈಸ್ ನಾಟ್ ಓನ್ಲಿ ವೆಂಟ್ ಟು ದ ಯುಎಸ್ ಎ. ಗಣೇಶ್ ಏನ್ ಮಾಡಿದ, ಯುಎಸ್ ಗೆ ಮಾತ್ರ ಹೋಗಿಲ್ಲ, ಆದ್ರೆ ಇಂಗ್ಲೆಂಡ್ ಗೂ ಕೂಡ ಹೋದ, ಹೋಗಿದ್ದ ಅಂತ ಅರ್ಥ. ಇಲ್ಲಿ ಎರಡೂ ಕೂಡ ಹೋಗಿದ್ದ, ಯಾವ್ಯಾವು, ಯುಎಸ್ ಎ ಮತ್ತು ಇಂಗ್ಲೆಂಡ್, ಎರಡೂ ದೇಶಗಳಿಗೂ ಹೋಗಿದ್ದ ಅಂತ ಹೇಳ್ತೀವಿ. ಓಕೆ, ಶೀಸ್ ನಾಟ್ ಓನ್ಲಿ ರಿಚ್ ಬಟ್ ಆಲ್ಸೋ ಫೇಮಸ್. ಅವಳು ಶ್ರೀಮಂತ ಅಷ್ಟೇ ಅಲ್ಲ, ಅವಳು ಬಹಳಷ್ಟು ಪ್ರಸಿದ್ಧಿಯೂ ಹೌದು. ಇಲ್ಲಿ ಎರಡನೇ ವಾಕ್ಯದಲ್ಲಿ ಬಹಳಷ್ಟು ನಾವು ಒತ್ತು ಕೊಟ್ಟಾಗಿ ಹೇಳ್ತೇವೆ ಇದನ್ನ, ಫೇಮಸ್. ಶಿ ಇಸ್ ನಾಟ್ ಓನ್ಲಿ ರಿಚ್ ಬಟ್ ಆಲ್ಸೋ ಫೇಮಸ್, ಅವಳು ಶ್ರೀಮಂತ ಅಷ್ಟೇ ಅಲ್ಲ, ಬಹಳಷ್ಟು ಪ್ರಸಿದ್ಧಿಯಾಗಿರ್ತಕ್ಕಂತ ವ್ಯಕ್ತಿ ಅಂತ ಹೇಳ್ತೇವೆ. ನೆಕ್ಸ್ಟ್, ಐ ನಾಟ್ ಓನ್ಲಿ ಸಿಂಗ್ ವೆಲ್ ಬಟ್ ಆಲ್ಸೋ ಡ್ಯಾನ್ಸ್ ಪರ್ಫೆಕ್ಟ್ಲಿ. ನಾನು ಚೆನ್ನಾಗಿ ಹಾಡೋದಷ್ಟೇ ಅಲ್ಲದೇನೆ ಡ್ಯಾನ್ಸ್ ಅನ್ನು ಕೂಡ ಚೆನ್ನಾಗಿ ಮಾಡ್ತೀನಿ. ನೋಡಿ, ನನ್ನ ಬಗ್ಗೆ ನಾನು ಹೇಳ್ತಿದ್ದೀನಿ, ಎರಡೂಗಳನ್ನ ಹೇಳ್ತಾ ಇದ್ದೀನಿ, ನನ್ನ ಹತ್ರ ಎರಡೂ ಇದಾವೆ. ನೋಡಿ, ಐ ನಾಟ್ ಓನ್ಲಿ ಸಿಂಗ್ ವೆಲ್, ನಾನು ಚೆನ್ನಾಗಿ ಹಾಡೋದಷ್ಟೇ ಅಲ್ಲದೇನೆ ಡ್ಯಾನ್ಸ್ ಅನ್ನು ಕೂಡ ಚೆನ್ನಾಗಿ ಮಾಡ್ತೀನಿ ಅಂತ ಅರ್ಥ. ಇದು ಎಡ್ವರ್ಬ್ಗಳಂತ ನಾವು ಕರಿತೀವಿ. ಇಲ್ಲಿ ಸೂತ್ರವನ್ನು ಬರೆದಿದ್ದೀನಿ, ಯು ಕ್ಯಾನ್ ಯೂಸ್ ಅಡ್ಜೆಕ್ಟಿವ್ ವರ್ಬ್ ಆರ್ ನೌನ್ ಆಫ್ಟರ್ ನಾಟ್ ಓನ್ಲಿ ಆಫ್ಟರ್ ಬಟ್ ಆಲ್ಸೋ ಯು ಕ್ಯಾನ್ ಆಲ್ಸೋ ಯೂಸ್ ನೌನ್ ಅಡ್ಜೆಕ್ಟಿವ್ ಎಡ್ವರ್ಬ್ ಆರ್ ವರ್ಬ್. ಈ ರೀತಿ ನೀವು ಸೂತ್ರವನ್ನು ಬಳಸಿ ಕಲಿತಾಗ ಇನ್ನು ನಿಮ್ಗೆ ಯಾರು
ಇದೇ ತಾನ ಈಗ ತಾನೇ ನೋಡ್ತಿದ್ರಲ್ಲ ಅವರಿಗೆ ಈಸಿ ಆಗಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನಾನು ಏನ್ ಮಾಡಿದ್ದೀನಿ, ಒಂದು ಫಾರ್ಮುಲಾವನ್ನು ಬಳಸಿ ನಾನು ಬರೆದಿದ್ದೀನಿ. ಸೊ ಐ ಹೋಪ್ ಟುಡೇಸ್ ಕ್ಲಾಸ್ ಯು ಅಂಡರ್ಸ್ಟುಡ್ ವೆರಿ ವೆಲ್. ಇವತ್ತಿನ ಒಂದು ತರಗತಿ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನಾಳೆ ಇದೇ ರೀತಿ ಒಂದು ಬೇರೆ ಒಂದು ಕಾನ್ಸೆಪ್ಟ್ ಗಳ ಜೊತೆಗೆ ನಾನು ನಿಮ್ ಜೊತೆಗೆ ಇರ್ತೀನಿ. ಅಂಟಿಲ್ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.